ಜೂನ್ 7ರ ಬಳಿಕ ಲಾಕ್ಡೌನ್ ಮತ್ತಷ್ಟು ಟಫ್ ಮಾಡಿ, ಅನ್ಲಾಕ್ ಬೇಡವೇ ಬೇಡ, ಜೂನ್ ಕೊನೆಯ ತನಕ ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಿ. ಟಫ್ ರೂಲ್ಸ್ ಜಾರಿಗೊಳಿಸಿದ್ರಷ್ಟೇ ಬೆಂಗಳೂರಿಗೆ ಉಳಿಗಾಲ. ಪಾಸಿಟಿವಿಟಿ ರೇಟ್ ತೆಗೆದಾಕ್ಷಣ ಅನ್ಲಾಕ್ ಅಂತ ಮಾಡಬೇಡಿ ನೀವು. ಸರ್ಕಾರಕ್ಕೆ ಮತ್ತೊಂದು ಸಲಹೆಯನ್ನ ಕೂಡ ತಜ್ಞರು ಕೊಟ್ಟಿದ್ದಾರೆ. ತಜ್ಞರಿಂದ ವರದಿ ಸಲ್ಲಿಕೆ ಬಳಿಕ ಸಚಿವ ಅಶೋಕ್ ಕೂಡ ಇದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಓ, ಹಾಗಾದ್ರೆ ಅನ್ಲಾಕ್ ಆಗಲ್ವಾ? ಲಾಕ್ಡೌನ್ ಮುಂದುವರಿಯುತ್ತಾ? ಲಾಕ್ಡೌನ್ ಜೊತೆಗೆ ಮತ್ತಷ್ಟು ಬಿಗಿ ಕ್ರಮ ಅಳವಡಿಸ್ತಾರಾ? ತಜ್ಞರು ಹೇಳ್ತಾರದು ಬೇಡವೇ ಬೇಡ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ ಅಂತಲೂ ಅನ್ಲಾಕ್ ಮಾಡೋದು ಬೇಡ. ಮತ್ತಷ್ಟು ಬೇಕಾದ್ರೆ ಕಠಿಣ ರೂಲ್ಸ್ಗಳನ್ನು ಮಾಡಿ, ಇಲ್ಲಾಂದ್ರೆ ಬೆಂಗಳೂರಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ತಜ್ಞರಿಂದ ವರದಿ ಸಲ್ಲಿಕೆ ಬಳಿಕ ಸಚಿವ ಆರ್ ಅಶೋಕ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸುಳಿವನ್ನ ಕೊಟ್ಟಿದ್ದಾರೆ. ಓಕೆ, ಇಡೀ ರಾಜ್ಯದಲ್ಲಿ ಇದೀಗ ನೈಟ್ ಕರ್ಫ್ಯೂವನ್ನು ವಿಸ್ತರಿಸಿ ಜೂನ್ ಅಂತ್ಯದವರೆಗೂ ಕೂಡ ಅದನ್ನು ವಿಸ್ತರಿಸಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈಗ ತಜ್ಞರ ಸಲಹೆಗಳು ಏನು ಸರ್ಕಾರಕ್ಕೆ ಅಂತ, ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂವನ್ನು ಮುಂದುವರಿಸಿ ಜೂನ್ 21ನೇ ತಾರೀಕಿನವರೆಗೂ ಕೂಡ ಮಾಲ್, ಜಿಮ್, ದೇಗುಲ, ಪಾರ್ಕ್ ಯಾವುದು ಕೂಡ ಬೇಡ, ಎಲ್ಲವೂ ಬಂದ್ ಜೂನ್ 21ನೇ ತಾರೀಕಿನವರೆಗೂ ಕೂಡ. ಅಗತ್ಯ ವಸ್ತುಗಳ ಖರೀದಿಗೆ ಮಧ್ಯಾಹ್ನದ ತನಕ ಅವಕಾಶ ಕೊಡಿ. ಒಂಚೂರು ಸಡಿಲಗೊಳಿಸ್ತೀವಿ 10 ಗಂಟೆ ನಂತರ ಅಂದ್ರೂ ಕೂಡ ಹಬ್ಬ ಅಂದ್ರೆ 12:30 ಒಂದು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಡ್ಬೇಕು. ಮದುವೆ ಕಾರ್ಯಕ್ರಮದ ನಿರ್ಬಂಧವನ್ನ ಈಗ ಹೇಗಿದೆಯೋ ಹಾಗೆ ಮುಂದುವರಿಸ್ಬಿಡಿ. ಈಗ ಸದ್ಯಕ್ಕೆ ಮದುವೆ ಯಾವುದು ಕೂಡ ಬೇಡ, ಯಾವ ಸಭೆ ಸಮಾರಂಭವೂ ಬೇಡ. ಮದುವೆ ಕಾರ್ಯಕ್ರಮವನ್ನು ನಿರ್ಬಂಧವನ್ನ ಮುಂದುವರಿಸಿ ಮಾರ್ಕೆಟ್ ಸ್ಥಳಗಳಿಗೆ ನಿಯಂತ್ರಣ ಹೇರಿರೋದನ್ನ ಮುಂದುವರಿಸಿ. ಬಟ್ ಎಲ್ಲೂ ನಿಯಂತ್ರಣ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಹೊತ್ತು ಎಲ್ಲ ಕಡೆ ಜನ ಗುಂಪು ಕಟ್ತಾ ಇದ್ದಾರೆ. ಬಟ್ ತಜ್ಞರು ಹೇಳ್ತಾ ಇರುವಂಥದ್ದು ಅದನ್ನು ಮುಂದುವರಿಸಿ ಅಂತ. ವಾರಾಂತ್ಯದ ಲಾಕ್ಡೌನ್ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ವೀಕೆಂಡ್ ಲಾಕ್ಡೌನ್ ಈಗಾಗಲೇ ಲಾಕ್ಡೌನ್ ಇಂದ ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕೋವಿಡ್ ಕಡಿಮೆ ಆಗ್ತಾ ಇದೆ. ಎಸ್ಪೆಷಲಿ ಬೆಂಗಳೂರಲ್ಲಿ 22,000 ಪೀಕ್ ಇದ್ದಂಥದ್ದು ಈಗ 5,000 ಆಸ್ಪಾಸ್ನಲ್ಲಿ ಬರ್ತಾ ಇದೆ. ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಗುಲ್ಬರ್ಗಾದಲ್ಲೂ ಕಡಿಮೆ ಆಗಿದೆ. ಲಾಕ್ಡೌನಿಂದ ಒಳ್ಳೆಯದಾಗಿದೆ. ಅದರಿಂದ 7ನೇ ತಾರೀಕುವರೆಗೂ ಲಾಕ್ಡೌನ್ ಇದೆ. 7ನೇ ತಾರೀಕು ಆದಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರೋದು, ಅಲ್ಟಿಮೇಟಾಗಿ ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡುವಂಥದ್ದು. ಮುಖ್ಯಮಂತ್ರಿಗಳು ಏನು ಡಿಸಿಷನ್ ಕೊಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆನೂ ಕೂಡ ಇದೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಆದರೂ ಕೂಡ ನಾವು ಸಜೆಷನನ್ನು ಕೊಟ್ಟಿದ್ದೀವಿ, ಒಂದೇ ದಿನ ಲಾಕ್ಡೌನನ್ನು ಓಪನ್ ಮಾಡೋದು ಬೇಡ, ಹಂತ ಹಂತವಾಗಿ ಓಪನ್ ಮಾಡಿ. ತಜ್ಞರು ವರದಿ ಕೊಟ್ಟಿದ್ದಾರೆ, ನಿಜ ಮುಂದುವರಿಸಿ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಅವ್ರನ್ನ ಜೊತೆನೂ ಮಾತಾಡ್ತೀವಿ. ಪ್ರತಿ 2 ದಿನಕ್ಕೊಂದ್ಸರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮಾಡ್ತಾ ಇದ್ದೀವಿ ನಾವು. ಸೊ ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಬಿಫೋರ್ ನಾವು 7ನೇ ತಾರೀಕಿಂತ ಮುಂಚೆನೆ ಒಂದು 3 ದಿನ ಮುಂಚೆನೆ ತೀರ್ಮಾನವನ್ನು ಮಾಡ್ತೀವಿ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಈಗ ತಜ್ಞರು ಹೇಳ್ತಾ ಇರೋದು ನೋಡಿದ್ರೆ ಸರ್ಕಾರಕ್ಕೆ ಬೇಡವೇ ಬೇಡ ಈ ಜೂನ್ ತಿಂಗಳು ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತನಾ? ಹಾ, ಖಂಡಿತ. ಯಾಕಂದ್ರೆ ಈಗಾಗಲೇ ಕರೋನಾ ಪಾಸಿಟಿವ್ ರೇಟಿನ ಸಂಖ್ಯೆ ಅಂದ್ರೆ ಪಾಸಿಟಿವ್ ರೇಟಿನ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದ್ರೆ ಪಾಸಿಟಿವ್ ರೇಟ್ ಕಡಿಮೆ ಆಗ್ತಿದೆ. ಆದ್ರೆ ಅದನ್ನೇ ನಿರ್ಲಕ್ಷ್ಯ ಮಾಡಿಕೊಂಡು ಪಾಸಿಟಿವ್ ರೇಟ್ ಕಡಿಮೆ ಆಗ್ತಿದೆ ಅನ್ನೋ ಕಾರಣಕ್ಕೇನೆ ಅನ್ಲಾಕ್ ಮಾಡಿಬಿಟ್ರೆ ಮತ್ತೆ ಪಾಸಿಟಿವ್ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಜೂನ್ 7ರ ನಂತರವನ್ನು ಅನ್ಲಾಕ್ ಪ್ರಕ್ರಿಯೆ ಅಂದ್ರೆ ಲಾಕ್ಡೌನ್ ಪ್ರಕ್ರಿಯೆ ಮುಂದುವರಿಸಿ ಅಂತ ತಜ್ಞರು ಸಲಹೆ ಕೊಡ್ತಿರೋದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಲ್ಲಿ 10%ಗೆ ಪಾಸಿಟಿವ್ ರೇಟ್ ಬಂದಿದೆ. ಅದನ್ನೇ ನಂಬಿಕೊಂಡು ಪಾಸಿಟಿವ್ ರೇಟ್ ಕಮ್ಮಿ ಆಗ್ತಿದೆ ಇನ್ಮೇಲೆ ಜನನ ಫ್ರೀ ಬಿಟ್ಬಿಡೋಣ ಅಥವಾ ಅನ್ಲಾಕ್ ಮಾಡೋಣ ಅಂತ ಮಾಡೋಕ್ಕೋದ್ರೆ ಎಲ್ಲ ಜನ ಹೊರಗೆ ಬರೋಕ್ಕೆ ಶುರು ಆದಮೇಲೆ ಮತ್ತೆ 2ನೇ ಅಲೆಯ ಸ್ಫೋಟ ಮತ್ತೆ ಆಗೋದು ಖಂಡಿತ. ಹಾಗಾಗಿ ಜೂನ್ ಅಂತ್ಯದವರೆಗೂ ಯಾವುದೇ ಕಾರಣಕ್ಕೂ ಟಫ್ ರೂಲ್ಸನ್ನ ಬಿಡಬೇಡಿ, ಟಫ್ ರೂಲ್ಸ್ನ ಫಾಲೋ ಮಾಡಿಸಿ. ಒಂದಷ್ಟು ಸಡಿಲಿಕೆನ ಕೊಡ್ಬೋದು ಅಷ್ಟೇ, ಅದು ಬಿಟ್ಟರೆ ಸಂಪೂರ್ಣವಾಗಿ ಅನ್ಲಾಕ್ ಮಾಡುವಂಥ ಅಗತ್ಯ ಇಲ್ಲ ಅನ್ನೋದು ತಜ್ಞರ ಸಲಹೆ. ಮುಖ್ಯವಾಗಿ ಅಗತ್ಯ ವಸ್ತುಗಳ ಖರೀದಿಗೆ ಈಗ ಬೆಳಿಗ್ಗೆ 10 ಗಂಟೆವರೆಗೂ ಏನು ಅವಕಾಶ ಇದೆ ಅದನ್ನು ಒಂದು 1:30 ವಿಸ್ತರಣೆ ಮಾಡಿ, ಅಂದರೆ ಸ್ವಲ್ಪ ಸಮಯ ಕೋಶನ ಮಾಡಿಕೊಡ್ಬೋದು. ಮತ್ತು ವಾರಾಂತ್ಯದಲ್ಲಿ ಕಂಪ್ಲೀಟ್ಲಿ ಲಾಕ್ಡೌನ್ ಮತ್ತು ಅದೇ ರೀತಿ ಮುಂದುವರಿಸಬೇಕು ಅಂದರೆ ಶನಿವಾರ ಭಾನುವಾರ, ಯಾಕೆಂದರೆ ವೀಕೆಂಡ್ಸ್ ಅಂತ ಹೊರಬರೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ವೀಕೆಂಡ್ಗಳಲ್ಲಿ ಜನ ಹೊರಬರೋದನ್ನು ತಡಿಬೇಕು ಅಂದರೆ ಸಂಪೂರ್ಣವಾಗಿ ಲಾಕ್ಡೌನ್ ಬೇಕು, ಅದನ್ನು ಮಾಡಿ. ಮತ್ತು ಸಭೆ ಸಮಾರಂಭಗಳು ಯಾವುದೇ ರೀತಿ ಅವಕಾಶ ಮಾಡಿಕೊಡುವಂಥ ಅಗತ್ಯ ಇರೋದಿಲ್ಲ, ಅದನ್ನು ಸಹ ಚಾಚು ತಪ್ಪದೆ ಪಾಲಿಸಿ. ಮದುವೆಗೆ ಈಗ ಏನು ರಿಸ್ಟ್ರಿಕ್ಷನ್ ಇದೆ ಅಂದರೆ ಕೇವಲ 40 ಜನ ಅಂದರೆ 50 ಜನ ಸೇರಬೇಕು, ಅದೇ ರೀತಿ ಅವಕಾಶ ಕೊಡಿ. ಅಥವಾ ಆಡಂಬರದ ಮದುವೆಗೆ ಅವಕಾಶ ಮಾಡಿಕೊಟ್ರೆ ಕರೋನಾ ಹಾಟ್ಸ್ಪಾಟ್ಗಳಿಗೆ ಆಗಿ ಬೆಂಗಳೂರು ಮತ್ತೆ ಮುಂದುವರಿಯುವಂಥ ಸಾಧ್ಯತೆಗಳು ದಟ್ಟವಾಗಿರೋದ್ರಿಂದ ತಜ್ಞರಿಗೆ ನೀಡ್ತಿರುವಂಥ ಸಲಹೆ, ತಜ್ಞರು ಒಂದು ವರದಿನೂ ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಲಾಕ್ಡೌನಿಂದ ಹಿಂದೆ ಸರಿಯುವಂತಹ ನಿರ್ಧಾರನ ರಾಜ್ಯ ಸರ್ಕಾರ ಕೈಗೊಳ್ಳಬಾರ್ದು. ಯಾಕಂದರೆ 7ನೇ ತಾರೀಕು ನಂತರದಲ್ಲಿ ಈಗ ಈಗಿನ ಅಂಕಿಅಂಶಗಳನ್ನ ತಗೊಂಡ್ರೆ ಲಾಕ್ಡೌನ್ ಶುರುವಾದಾಗ 45-50 ಸಾವಿರದ ಹತ್ರ ಇದ್ದಂಥ ಪಾಸಿಟಿವ್ ಕೇಸ್ ಈಗ 20 ಸಾವಿರದ ಹತ್ರ ಬಂದಿದೆ. ಇನ್ನೂ ಸಾಕಷ್ಟು ದಿನಗಳಿವೆ, ಅಂದರೆ ಇನ್ನು 7ನೇ ತಾರೀಕುವರೆಗೂ ಒಂದು 8-9 ದಿವಸಗಳು ಬಾಕಿ ಇರೋದ್ರಿಂದ ಪಾಸಿಟಿವ್ ರೇಟಿನ ಪಾಸಿಟಿವ್ ರೇಟು ಶೇಕಡಾವಾರು ಕಡಿಮೆ ಆಗ್ಬೋದು. ಆದರೆ ಸಂಪೂರ್ಣವಾಗಿ ಕರೋನಾ ಸಾಧ್ಯನೇ ಇಲ್ಲ ಕಂಟ್ರೋಲ್ ಆಗೋದಕ್ಕೆ. ಹಾಗಾಗಿ ಸಂಪೂರ್ಣವಾಗಿ ಕಂಟ್ರೋಲ್ ಆಗಬೇಕಂದ್ರೆ ಜೂನ್ ಅಂತ್ಯದವರೆಗೂ ಕಾಯಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ
ಅನ್ಲಾಕ್ ಪ್ರಕ್ರಿಯೆಯನ್ನ ದಿಢೀರಾಗಿ ಅಂದ್ರೆ ಏಕದಮ್ ಎಲ್ಲಾನು ಓಪನ್ ಮಾಡಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರೆ ಕರೋನಾ ಮಹಾಸ್ಫೋಟ ಆಗೋದಂತೂ ಫಿಕ್ಸ್. ಹಾಗಾಗಿ ಸರ್ಕಾರ ಚಾಚು ತಪ್ಪದೆ ತಜ್ಞರು ನೀಡಿರುವಂತಹ ಸಲಹೆಗಳನ್ನ ಅನುಸರಿಸ್ತಾರಂತ ಕಾದ್ ನೋಡ್ಬೇಕು. ಯಾಕಂದ್ರೆ 7ನೇ ತಾರೀಕು ನಂತರದಲ್ಲಿ ಯಾವ ರೀತಿ ಸರ್ಕಾರ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ, ಈಗ ಲಾಕ್ಡೌನ್ ಮುಂದುವರಿಸುತ್ತಾ ಅಥವಾ ಆಫ್ ಲಾಕ್ಡೌನ್ ಮಾಡುತ್ತಾ ಅಥವಾ ಅನ್ಲಾಕ್ ಮಾಡುತ್ತಾ ಅಂತ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ತಜ್ಞರು ಹೇಳ್ತಿರುವಂತದ್ದು ಟಫ್ ರೂಲ್ಸ್ ಅನ್ನ ಜೂನ್ ಅಂತ್ಯದವರೆಗೆ ಫಾಲೋ ಮಾಡಲೇಬೇಕು, ಇಲ್ಲ ಅಂದ್ರೆ ಕರೋನಾ ಸೆಕೆಂಡ್ ವೇವ್ ಈಗ ಕಡಿಮೆ ಆಗ್ತಿರೋದು ಮತ್ತೆ ರೈಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಟಫ್ ರೂಲ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಿರುವಂತದ್ದು. ವಿದ್ಯಾ ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗೆ.